ಮಲಪ್ರಭಾ ಪ್ರವಾಹಕ್ಕೆ ತುತ್ತಾದಂತಹ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಲಖಮಾಪುರ ಈಗ ಅನಾಥವಾಗಿದೆ. ಪ್ರವಾಹ ಬಂದಾಗ ಊರೇ ಜನ ತೊರೆದು ಹೋಗಿದ್ರು. ಈಗ ಊರಿಗೆ ಹೋಗಬೇಕು ಅಂದರೆ ಜಾಗನೇ ಇಲ್ಲ. ಗ್ರಾಮಕ್ಕೆ ಇರುವ ಒಂದೇ ಒಂದು ಪ್ರಮುಖ ರಸ್ತೆ ಅದು ಸಂಪೂರ್ಣವಾಗಿ ಬಂದ್ ಆಗಿಬಿಟ್ಟಿದೆ. 1 ಕಿಲೋಮೀಟರ್ವರೆಗೆ ರಸ್ತೆ ನಾಶವಾಗೋಗಿದೆ. ಊರು ಸೇರಲಾಗದ ಸ್ಥಿತಿ ನಿರ್ಮಾಣವಾಗಿದ್ದು ಮನೆಗಳ ಸ್ಥಿತಿ ಕೂಡ ನೋಡೋಕ್ಕೆ ಆಗ್ತಾ ಇಲ್ಲ. ಮನೆ ಸ್ವಚ್ಛಗೊಳಿಸ್ಬೇಕು ಅಂದರೆ ಊರಿಗೆ ಹೋಗಬೇಕು ಅಂದರೆ ರಸ್ತೆ ಬೇಕು. ರಸ್ತೆನೇ ಇಲ್ವಲ್ಲ ಅನ್ನೋದು ಜನರ ಅಳಲಾಗಿದೆ. ಪರಿಣಾಮ ಪ್ರವಾಹ ಕಡಿಮೆ ಆದರೂ ಕೂಡ ಗಂಜಿ ಕೇಂದ್ರದಲ್ಲೇ ಸಂತ್ರಸ್ತರು ಕಾಲ ಕಳೆಯುವಂತಾಗಿದೆ. ಮನೆ ಮಠ ಜಾನುವಾರು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಅಲ್ಲಿನ ಜನ. ಮಳೆ ಬಂದರೆ ಕೇಡಲ್ಲ, ಮಣಿ ಮಗ ಊಟ ಮಾಡಿದ್ರೆ ಕೇಡಲ್ಲ ಅಂತಾರೆ. ಆದರೆ ಇಲ್ಲಿ ಮಳೆ ಜೊತೆಗೆ ಪ್ರವಾಹ ಬಂದು ಇಡೀ ಊರಿಗೂರೇ ಕೊಚ್ಕೊಂಡು ಹೋಗಿದೆ. ನಾವು ಇವಾಗ ತೋರಿಸುವಂಥದ್ದು ಇದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಲಕ್ಮಾಪುರ ಗ್ರಾಮದ ಮುಖ್ಯ ರಸ್ತೆ. ಈ ಲಕ್ಮಾಪುರ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಇದು ಒಂದೇ ಒಂದು ರಸ್ತೆ. ಈ ರಸ್ತೆ ಇವತ್ತು ಹೇಗಾಗಿದೆ ಅಂದರೆ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಇಲ್ಲಿ ಯಾವುದೇ ಒಂದು ಕುರುಹುಗಳ ಸತೆ ಇಲ್ಲ. ರಸ್ತೆ ಇಲ್ಲಿತ್ತು ಅನ್ನುವಂಥದ್ದು ಯಾವುದೇ ಒಂದು ಕುರುಹುಗಳಿಲ್ಲ. ಇವು ಕಲ್ಲು ಇನ್ನೆಲ್ಲೋ ಕಲ್ಲುಗಳು ತೇಲ್ಕೊಂಡು ಬಂದು ಇಲ್ಲಿ ಬಿದ್ದಿದೆ. ಸಂಪೂರ್ಣವಾಗಿ ರಸ್ತೆ ಅಂತೂ ಕೊಚ್ಕೊಂಡು ಹೋಗಿದೆ. ಇಲ್ಲಿ ಯಾವುದೂ ಒಂದು ವಸ್ತುಗಳು ಸಹ ಇಲ್ಲ. ಇಲ್ಲಿದ್ದಂಥ ರಸ್ತೆ ಅಕ್ಕಪಕ್ಕದ ಜಮೀನುಗಳಲ್ಲಿದ್ದಂಥ ಮುಳ್ಳಿನ ಕಂಟಿಗಳು ಸಹ ಈ ನಡು ರಸ್ತೆಯಲ್ಲಿ ಬಂದು ಕುಂತಿದೆ. ಈ ಗ್ರಾಮಕ್ಕೆ ಹೋಗ್ಬೇಕಂತಂದ್ರೆ ಯಾವುದೇ ಒಂದು ಸೌಲಭ್ಯಗಳಿಲ್ಲ. ಜನ ಆ ಊರಿಗೆ ಹೋಗಬೇಕು, ತಮ್ಮ ಮನೆಗಳನ್ನು ನೋಡಿಕೊಂಡು ಬರಬೇಕು ಅನ್ನಂದರೂ ಕೂಡ ಸಾಧ್ಯವಾಗದಂಥ ಮಾತು. ಅಂತಹ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಈಗ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ಇದು ಒಂದು ಲಕ್ಮಾಪುರ ಅನ್ನುವಂಥದ್ದು ಆ ಗ್ರಾಮ. ಆ ಗ್ರಾಮದಲ್ಲಿ ಸುಮಾರು 800 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಿದ್ವು. ಏನು ಮಲಪ್ರಭಾ ನದಿ ಪ್ರವಾಹಕ್ಕೆ ಸಿಲುಕಿ ಈ ಗ್ರಾಮದ ಜನ ಒಂದು ರೀತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹ ನಿಂತರೂ ಕೂಡ ಈ ಗ್ರಾಮಕ್ಕೆ ಹೋಗದಂತಹ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ರಸ್ತೆ ಸಂಪೂರ್ಣವಾಗಿ ಹತ್ಕೆಟ್ಟು ಹೋಗಿದೆ. ಇಲ್ಲಿ ಸೇತುವೆ ಕೂಡ ಕಿತ್ಕೊಂಡು ಹೋಗಿವೆ. ಅಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದ್ರಿಂದ ಈ ಗ್ರಾಮದ ಜನ ಇನ್ನೂ ಕೂಡ ಗಂಜಿ ಕೇಂದ್ರದಲ್ಲಿ ಜೀವನ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹ ಬಂದು ಹೋದರೂ ಸಹ ಇಲ್ಲಿ ಈ ಒಂದು ಊರಿಗೆ ಹೋಗೋಕೆ ಆಗದೇ ಇಲ್ಲ. ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಗ್ರಾಮಕ್ಕೆ ಹೋಗಬೇಕಂದ್ರೆ ಇದು ಒಂದೇ ರಸ್ತೆ. ಈ ರಸ್ತೆ ಬಿಟ್ಟರೂ ಇನ್ನೊಂದು ಪರ್ಯಾಯ ರಸ್ತೆ ಇಲ್ಲ. ಅಂತಹ ಪ್ರಮುಖವಾದಂಥ ರಸ್ತೆನೇ ಕಿತ್ಕೊಂಡು ಹೋದ್ಮೇಲೆ ಈ ಗ್ರಾಮದ ಜನರ ಬದುಕು ಹೇಗಿದೆ, ಈ ಗ್ರಾಮದ ಜನರನ್ನು ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಯಜಮಾನ್ರೆ, ಇವತ್ತು ಈ ನಿಮ್ಮ ಊರಿಗೆ ಹೋಗ್ಬೇಕಂದ್ರೆ ಏನು ಮಾಡ್ತೀರಿ, ಹೆಂಗೆ ಹೋಗ್ತೀರಿ ಅಂತ? ಏನು ಹೋಗುವಂಗ ಇಲ್ರಿ ಸಾಹೇಬ್ರ, ತಲೆ ಮಟ್ಟ ಸರೋದವ್ರಿ, ಕೊಳ್ಳದವು, ತಗ್ಗದವು. ಅಲ್ಲಿ ನೋಡ್ರಿ ಹುಡುಗರು ಈಸಿ ಹೋಗಾಕ, ಒಂದು ಸ್ವಲ್ಪ ಶಕ್ತಿ ಇದ್ದವರು ಈಸಿ ಹೋಗ್ತಾರೆ. ನಮ್ಮಂಥ ಮುದುಕ ಮನುಷ್ಯರು ಬಡಬಗ್ ಶಕ್ತಿ ಇಲ್ಲವರು ಹೋಗಾಕ ಬರುವಂಗಿಲ್ರಿ. ಈಗ ಪ್ರವಾಹ ಕಡಿಮೆ ಆಗೈತಿ, ನೀವು ಊರಿಗೆ ಹೋಗಿ ತಲುಪಬೇಕು, ನೀವಲ್ಲಿ ಜೀವನ ಮಾಡ್ಬೇಕಂದ್ರೆ ಹೆಂಗೆ ಮತ್ತೆ ಮುಂದೆ? ಈಗ ನಮಗೆ ರಾಜ್ಯ ಸರ್ಕಾರ ಬಂದು ಕೇವಲ ತತ್ಕ್ಷಣ ಇದು ನಮಗೆ ರೋಡ್ ಶುದ್ಧ ಮಾಡಿಕೊಡ್ಬೇಕು ರೀ. ರೋಡ್ ಶುದ್ಧ ಆದಾಗ ನಮ್ಮ ಊರಿಗೆ ನಾವು ಹೋಗಕ್ಕೆ ಅನುಕೂಲ ಆಕತಿ. ಮತ್ತು ಇಲ್ಲಿ ಇನ್ನು ಎಷ್ಟು ಜನ ಇರೋಣ್ರಿ ಗಂಜಿ ಕೇಂದ್ರದಾಗ? ಊರಂಕರು ಶಿಫ್ಟ್ ಶಿಫ್ಟ್ ಮಾಡ್ತೇವೆ ಅಂತ ಹೇಳ್ಯಾರ್ರಿ, ಶಿಫ್ಟ್ ಆಗಬೇಕು. ಆದರೂ ಈಗ ನಮಗೆ ಇದ್ದ ಮನೆಯಾಗ ಏನೂ ತಂದಿಲ್ಲರಿ. ನಾವು ಜೋಳ ಕಾಳು ಕೂಳು ಅರಿವಿ ಅಂತಡಿ ಎಲ್ಲ ಅಲ್ಲೇ ತತ್ಕ್ಷಣ ಪೊಲೀಸ್ ಸಾಹೇಬರು ಬಂದು ಹಚ್ಚೆ ದೌಡ್ ಬರ್ರಿ ಅಂದರು. ಅವನೊಟ್ಟು ಹೋಗಿ ನಮ್ಮ ಮನೆ ಯಾವ ಸ್ಥಿತಿ ಒಳಗೆ ಅದಾವ ಅಂತ ನೋಡಿ ಹೋಗಾಕ ನಮಗೆ ದಾರಿ ಇಲ್ಲಗೈತಿ. ಈ ಲಕ್ಮಾಪುರ ಗ್ರಾಮದ ಒಂದು ನೋವಿನ ಮಾತಾಗಿದೆ. ಪ್ರವಾಹ ಕಡಿಮೆ ಆದರೂ ಕೂಡ ಈ ಗ್ರಾಮಕ್ಕೆ ಹೋಗಬೇಕು, ನಮ್ಮ ಮನೆಗಳು ಯಾವ ಸ್ಥಿತಿ ಅದಾವ ನೋಡಬೇಕು, ಎಷ್ಟು ಮನೆಗಳು ಬಿದ್ದಿದೆ, ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬರಬೇಕು ಅಂದರೂ ಕೂಡ ಸಾಧ್ಯವಾಗದಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ರಸ್ತೆಗಳು ಹದಗೆಟ್ಟು ಹೋಗಿದೆ. ಈ ಗ್ರಾಮಕ್ಕೆ ಒಂದು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರೋದ್ರಿಂದ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಗ್ರಾಮವನ್ನು ಬೇರೆ ಕಡೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕು, ಈ ರಸ್ತೆ ಸುರಕ್ಷಿತವಾಗಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಈ ಗ್ರಾಮದ ಜನರ ಪ್ರಮುಖ ಬೇಡಿಕೆಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಬಿಪಿನ್ ಗೌಡ, ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.